ರೀಲ್ಸ್ ಉಚ್ಚಿಗೆ ಬಿದ್ದಿದ್ದಂತಹ ಪತ್ನಿಯನ್ನ ಪತಿಯೇ ಕತ್ತಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಭೀಕರ ಘಟನೆ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮ ಕಾರ್ಖಡ ಕಡಿದ ಹೆದ್ದಾರಿಯ ಬಳಿ ನಡೆದಿದೆ ಮೃತ ಮಹಿಳೆಯನ್ನ ಇಪ್ಪತ್ತೆಂಟು ವರ್ಷದ ಜಯಶ್ರೀ ಅಂತ ಗುರುತಿಸಲಾಗಿದ್ದು ಆರೋಪಿ ಕಿರಣ್ ಉಪಾಧ್ಯ ಪೊಲೀಸರು ಬಂಧಿಸಿದ್ದಾರೆ ಮೃತ ಜಯಶ್ರೀ ಹಾಗೂ ಕಿರಣ್ ದಂಪತಿ ಕಾರ್ಖಡ ಅಂಗನವಾಡಿ ಕೇಂದ್ರದ ಸಮೀಪ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು ಆದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಲ್ಲೇ ಅತಿ ಹೆಚ್ಚು ಸಮಯವನ್ನ ಕಳೀತಿದ್ದಂತಹ ಜಯಶ್ರೀ ತನ್ನ ಪತಿಯನ್ನ ನಿರ್ಲಕ್ಷ್ಯ ಮಾಡ್ತಿದ್ಲು ಅಂತ ಹೇಳಲಾಗ್ತಾ ಇದೆ ಅದರಿಂದ ರೊಚ್ಚಿಗಿದ್ದಂತಹ ಆರೋಪಿ ಕಿರಣ್ ಪತ್ನಿ ಜಯಶ್ರೀ ಅವರನ್ನ ಕತ್ತಿಯಿಂದ ಪರ್ಭರವಾಗಿ ಕೊಚ್ಚಿ ಹತ್ಯೆಯನ್ನ ಮಾಡಿದ್ದಾನೆ ಸದ್ಯ ಕಿರಣ್ ಉಪಾಧ್ಯ ಕೋಟಾ ಠಾಣೆ ಪೊಲೀಸರು ಬಂಧಿಸಿದ್ದು ತೀವ್ರ ವಿಚಾರಣೆಯನ್ನ ಇದ್ದಾರೆ